ವಲ್ಲದ ಮನಸ್ಸಿನಿಂದ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಾರ ಸಾಮ್ರಾಟ ಅಶೋಕ್ ಈ ರೀತಿಯಾದಂತ ಒಂದು ಪ್ರಶ್ನೆ ಈಗ ರಾಜ್ಯ ರಾಜಕೀಯದಲ್ಲಿ ಓಡಾಡ್ತಾ ಇದೆ ಆರ್ ಅಶೋಕ್ಗೆ ಸೋಲಿನ ಭೀತಿ ಕಾಡ್ತಾ ಇದೆಯಾ ಹಾಗಾದ್ರೆ ಕನಕಪುರದಲ್ಲಿ ಆರ್ ಅಶೋಕ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಕನಕಪುರ ಅಂತ ಅಂದ್ರೆ ಅದು ಕಾಂಗ್ರೆಸ್ನ ಭದ್ರಕೋಟೆ अथवा केपीसीसी अध्यक्ष डीके शिवकुमार अवर हिडितदल्लिरुवंत ओंदु कोटे ईग कनकपुर पद्मनाभनगर एरडु क्षेत्रगळल्लि अशोक अवरु स्पर्धे माडिदारे कनकपुरदल्लि निरासक्तियिंद प्रचार माड्ता इद्दारे अन्नो आरोप कूड केळि बर्ता इदे कनकपुर क्षेत्रद बीजेपी कार्यकर्तरु असमाधानवन्न व्यक्तपडिस्ता इद्दारे आर अशोक मेले कनकपुर क्षेत्रद बीजेपी कार्यकर्तरु बेसर माडिकोंडिद्दारे अथवा बेसरवन्न व्यक्तपडिसिदारे स्वक्षेत्रदल्लि ओडाडिदंते कनकपुरदल्लि इवरु ओडाडता इल्ल क्यांपेन माड्ता इल्ल चुनावणेयल्लि गेल्ललेबेकु एंब आसक्ति तोरिस्ता इल्ल इवरु अंद्रे अवरिगे गोत्तागिबिट्टिदेया अंत नानु इल्लि सोल्तीनि अंत हेळि अशोक अवरिगे गोत्तागिबिट्टिदे हागागि अवरु सरियागि क्यांपेन माड्ता इल्ल ಪ್ರಚಾರದಲ್ಲಿ ತೊಡಗಿಸಿಕೊಳ್ಳತಾ ಇಲ್ಲ ಇದರಿಂದ ಸಹಜವಾಗಿ ಅಲ್ಲಿಂದ ಅಥವಾ ಅಲ್ಲಿನ ಬಿಜೆಪಿ ಕಾರ್ಯಕರ್ತರಿಗೆ ಬಹಳಷ್ಟು ಅಸಮಾಧಾನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇ ಆರ್ ಅಶೋಕ್ ಅವರು ಬಹಳಷ್ಟು ಪ್ರಚಾರವನ್ನ ನಡೆಸುತ್ತಾರೆ ಸಹಜವಾಗಿ ಪದ್ಮನಾಭನಗರ ಕ್ಷೇತ್ರ ಇದೆಯಲ್ಲ ಅದು ಆರ್ ಅಶೋಕ್ ಅವರ ಬಿಗಿ ಹಿಡಿತದಲ್ಲಿರುವಂತ ಕ್ಷೇತ್ರ ಈಗ ಏಕಾಏಕಿಯಾಗಿ ಕನಕಪುರಕ್ಕೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹಾಗಾಗಿ ಸಹಜವಾಗಿ ಅಲ್ಲಿಗೆ ಹೋಗಿ ಪ್ರಚಾರವನ್ನ ಮಾಡಬೇಕಾಗುತ್ತೆ ಆದರೆ ಅವರು ಪ್ರಚಾರವನ್ನ ಮಾಡ್ತಾ ಇಲ್ಲ ಹಾಗಾಗಿ ಅಲ್ಲಿನ ಕಾರ್ಯಕರ್ತರಿಗೆ ಬಹಳ ಅಸಮಾಧಾನ ತಂದಿದೆ ಈ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಆರ್ ಅಶೋಕ್ ಅವರಿಗೆ ಎರಡು ಕ್ಷೇತ್ರಗಳಿಗೆ ಟಿಕೆಟ್ ಕೊಡಲಾಗಿದೆ ಬಹಳ ಪ್ರಮುಖವಾಗಿ ಕನಕಪುರ ಕನಕಪುರ ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಹಿಡಿತದಲ್ಲಿರುವಂತ ಅಥವಾ ಭದ್ರಕೋಟೆ ಅಂತಾನೆ ಹೇಳಬಹುದು ಆ ಕ್ಷೇತ್ರದಲ್ಲಿ ಯಾಕೋ ಹುಮ್ಮಸ್ ಕಳೆದುಕೊಂಡ್ಬಿಟ್ಟಿದ್ದಾರೆ ಆರ್ ಅಶೋಕ್ ಅವರು ಪ್ರಚಾರದಲ್ಲಿ ತೊಡಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಏನ್ ಕಾರಣ ಅಂತ ಇದಕ್ಕೆ ರಾಮ್ ಏನಂದ್ರೆ ಈಗಾಗಲೇ ಆರ್ ಅಶೋಕ್ ಅವ್ರಿಗೆ ಬಿಜೆಪಿ ವರಿಷ್ಠರು ಎರಡು ಕ್ಷೇತ್ರಗಳಿಗೆ ಮಣೆ ಹಾಕಿರ್ತಕ್ಕಂಥದ್ದು ಒಂದು ಆರ್ ಅಶೋಕ್ ಅವರ ಭದ್ರಕೋಟೆ ಪದ್ಮನಾಭ ಕ್ಷೇತ್ರದಿಂದ ಸಹ ಆರ್ ಅಶೋಕ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಡಿಸ್ಟರ್ಬ್ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಒಕ್ಕಲಿಗ ನಾಯಕನಾಗಿರ್ತಕ್ಕಂತಹ ಆರ್ ಅಶೋಕ್ ಅವರಿಗೆ ಕನಕಪುರದಲ್ಲಿ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನಾದ್ರೂ ಮಾಡಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವರನ್ನ ಮಣ್ಣಿಸ್ಬೇಕು ಮಣ್ಣಿಸಿದ್ರೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಸುಲಭವಾಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರವಾಗಿತ್ತು ಅದೇ ರೀತಿ ಸೋಮಣ್ಣನ ಅವರು ಸಹ ವರುಣದಿಂದ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇಬ್ಬರು ನಾಯಕರಿಗೂ ಎರಡು ಕ್ಷೇತ್ರವನ್ನು ಯಾಕೆ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಅಂದ್ರೆ ಇಬ್ಬರು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಡಿಸ್ಟರ್ಬ್ ಮಾಡಿದ್ದಾದಲ್ಲಿ ಅವರು ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಪ್ರಚಾರ ಮಾಡೋದಕ್ಕೆ ಆಗ ನಾವು ಅತಿ ಹೆಚ್ಚು ಪ್ರಚಾರ ಮಾಡುವ ಮುಖಾಂತರ ಹೆಚ್ಚು ಸೀಟ್ಗಳನ್ನು ಗೆಲ್ಲಬಹುದು ಅನ್ನೋದು ಬಿಜೆಪಿ ವರಿಷ್ಠರ ಲೆಕ್ಕಾಚಾರವಾಗಿತ್ತು ಈ ನಿಟ್ಟಿನಲ್ಲಿ ಆರ್ ಅಶೋಕ್ ಅವರು ಈಗ ಕನಕಪುರ ಕಡೆಗೆ ಹೋಗೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅನ್ನೋದು ಕೆಲವು ಕನಕಪುರದ ಬಿಜೆಪಿ ಕಾರ್ಯಕರ್ತರ ಒಂದು ಅಳಲು ಅಂತಾನೆ ಹೇಳ್ಬೋದು ಯಾಕಂದ್ರೆ ಆರ್ ಅಶೋಕ್ ಅವರು ಪದ್ಮನಾಭನಗರದಲ್ಲೇ ಸಾಕಷ್ಟು ಕ್ಷೇತ್ರ ಪ್ರದರ್ಶನ ಮಾಡ್ತಾರೆ ಸಾಕಷ್ಟು ಪ್ರಚಾರವನ್ನ ಮಾಡ್ತಾರೆ ಅದೇ ರೀತಿ ಕನಕಪುರದಲ್ಲಿ ಬಂದು ಯಾಕೆ ಅವರು ಅಷ್ಟೊಂದು ಪ್ರಚಾರವನ್ನ ಮಾಡ್ತಾ ಇಲ್ಲ ಅನ್ನೋದು ಕಾರ್ಯಕರ್ತರ ಪ್ರಶ್ನೆ ಆಗಿದೆ ಹೀಗಾಗಿ ಅಶೋಕ್ ಅವರಿಗೆ ಎಲ್ಲೋ ಒಂದ್ ಕಡೆ ಒಲ್ಲದ ಮನಸ್ಸಿನಿಂದ ಹೈಕಮಾಂಡ್ ನ ಒಂದು ಒತ್ತಾಯದ ಮೇರೆಗೆ ಕನಕಪುರದಲ್ಲಿ ನಿಂತ ಅನ್ನೋ ಬಗ್ಗೆನೂ ಸಹ ಇದೀಗ ಪ್ರಶ್ನೆಗಳು ಕಾಡ್ತಾ ಇರ್ತಕ್ಕಂಥದ್ದು ಆದ್ರೆ ನಾಳೆ ಅಮಿತ್ ಶಾ ಅವರ ಒಂದು ರೋಡ್ ಶೋ ಅನ್ನ ಕನಕಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಅಲ್ಲಿ ಒಂದು ಬೃಹತ್ ಒಂದು ಸಮಾವೇಶವನ್ನ ನಾವು ಮಾಡ್ತೀವಿ ಅನ್ನೋದು ಅಶೋಕ್ ಅವರ ಮಾತು ಆದ್ರೆ ಅಮಿತ್ ಶಾ ಅವರು ಬಂದು ಒಂದು ಪ್ರಚಾರವನ್ನು ಮಾಡಿದ್ರೆ ಮಾತ್ರ ಸೀಮಿತನ ಕನಕಪುರ ಅನ್ನೋದ್ರ ಬಗ್ಗೆ ಸಹ ಪ್ರಶ್ನೆ ಕೇಳ್ತಾರೆ ಹೀಗಾಗಿ ಪ್ರತಿನಿತ್ಯ ಪದ್ಮನಾಭ ನಕ್ಷತ್ರ ಹೆಂಗು ಭದ್ರಕೋಟೆ ಆಗಿದೆ ಹೀಗಾಗಿ ಕನಕಪುರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಪ್ರಚಾರ ಮಾಡಿದ್ದಾದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲನ್ನು ಸಹ ಕೊಡಬಹುದು ಅನ್ನೋದು ಅಲ್ಲಿನ ಕಾರ್ಯಕರ್ತರ ಮಾತಾಗಿದೆ ರಾಮ್